ಕಾಂಜಿ ಪಿಂಜಿ ಟೀಮ್ ಬಗ್ಗೆ ಮಾತಾಡ್ತಾ ಇಲ್ಲ. ಕ್ರಿಕೆಟ್ ಅಲ್ಲಿ ಇಂಡಿಯಾ ಇಸ್ ದ ಬೆಸ್ಟ್ ಟೀಮ್, ಅವಾಗಿಂದ ಪ್ರೂವ್ ಮಾಡ್ಕೊಂಡು ಬಂದಿದೆ, ಇವಾಗ್ಲೂ ಪ್ರೂವ್ ಮಾಡೇ ಮಾಡುತ್ತೆ. ಅವ್ರು ಇಷ್ಟೇ ವರ್ಷ ಏನು ಕಷ್ಟ ಬಿದ್ರು ಕನಸು ನನಸಾದ್ರೆ ತುಂಬಾ ಖುಷಿ ಪಡ್ತೇವೆ. ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾನೆ, ಅವ್ರು ಯಾವಾಗಲೂ ಅಷ್ಟೇ ಫಿನಿಶಿಂಗ್ ಟಚ್ ಕೊಡ್ತಾರೆ. ರೋಹಿತ್ ಶರ್ಮಾ ಖಂಡಿತ, ಹಾರ್ದಿಕ್ ಪಾಂಡ್ಯ ದಿವಸ ಕೊಹ್ಲಿ ಆಡಿಲ್ಲ 100% ಬ್ಯಾಟಿಂಗ್ ಆಡಿ ಆಡ್ತಾರೆ. ತುಂಬಾ ಫೈಟ್ ಇದೆ, ಅವ್ರು ಅಗ್ರೆಸಿವ್ ಆಡ್ತಾರೆ, ನಮ್ದು ಟೀಮ್ ಚೆನ್ನಾಗಿದೆ. ನಮಸ್ತೆ, ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ, ನಾನು ಯಶ್ವಾನ್. T20 ವರ್ಲ್ಡ್ ಕಪ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಈಗಾಗಲೇ ಫಿನಾಲೆಗೆ ಬಂದಾಯ್ತು. ಫಿನಾಲೆಗೆ ಕೆಲವೇ ಗಂಟೆಗಳು ಮಾತ್ರ ಇಲ್ಲಿ ಬಾಕಿ ಇರುವಂತದ್ದು, ಹಾಗಾಗಿ ಒಂದಷ್ಟು ಎಕ್ಸೈಟ್ಮೆಂಟ್ ಕೂಡ ಇದ್ದೇ ಇರುತ್ತೆ. ಯಾವ ರೀತಿಯಾಗಿ ಆಡ್ತಾರೆ ಅಂತ, ಒಂದೇ ಒಂದು ಸೋಲ್ ಇಲ್ಲದೆ ಫೈನಲ್ ವರ್ಗೂ ಇಲ್ಲಿ ಇಂಡಿಯಾ ಬಂದಿರುವಂತದ್ದು. ಹಾಗಾಗಿ ಜನಗಳನ್ನು ಕೂಡ ಮಾತಾಡ್ತೀನಿ, ಎಷ್ಟು ಎಕ್ಸೈಟ್ ಆಗಿ ಅವರು ಮ್ಯಾಚ್ಗೆ ವೇಟ್ ಮಾಡ್ತಾ ಇದಾರೆ. ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಮಿಸ್ ಮಾಡಿದ ಎಪಿಸೋಡ್ನ ನೋಡ್ತಾ ಹೋಗಿ. ಇದುವರೆಗೂ ಸೋತಿಲ್ಲ, ಮುಂದಕ್ಕೂ ಸೋಲಲ್ಲ. ಯಾಕೆ ಅಂದರೆ ನಾವು ಯಾವುದೋ ಕಾಂಜಿ ಪಿಂಜಿ ಟೀಮ್ ಬಗ್ಗೆ ಮಾತಾಡ್ತಾ ಇಲ್ಲ. ಕ್ರಿಕೆಟ್ ಅಲ್ಲಿ ಇಂಡಿಯಾ ಇಸ್ ದ ಬೆಸ್ಟ್ ಟೀಮ್, ಅವಾಗಿಂದ ಪ್ರೂವ್ ಮಾಡ್ಕೊಂಡು ಬಂದಿದೆ, ಇವಾಗ್ಲೂ ಪ್ರೂವ್ ಮಾಡೇ ಮಾಡುತ್ತೆ. ವಿತೌಟ್ ಫೇಲ್, ಡೌಟೇ ಇಲ್ಲ, ಆರಾಮಾಗಿ ಚಿಲ್ಲಾಗಿ ಮನೇಲಿ ಕುತ್ಕೊಂಡು ಮ್ಯಾಚ್ ನೋಡಿ, ಇಂಡಿಯಾ ಗೆಲ್ಲುತ್ತೆ, ಎಂಜಾಯ್ ಮಾಡಿ. ತುಂಬ ಎಕ್ಸೈಟ್ಮೆಂಟ್ ಇಂದ ನಾನು ಕಾಯ್ತಾ ಇದ್ದೀನಿ, ಯಾಕೆಂದ್ರೆ ಯುನೋ ಫಸ್ಟ್ ಮ್ಯಾಚ್ ಇಂದ ನೋಡ್ಕೊಂಡು ಬಂದಿದ್ದೀನಿ ನಾನು. ಆ ಎಕ್ಸೈಟ್ಮೆಂಟ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ ಇಂಡಿಯಾ, ಆ್ಯಂಡ್ ನನಗಂತೂ ನನಗೆ ತುಂಬ ಖುಷಿ ಆಗ್ತಾ ಇದೆ. ನೋಡ್ರಿ ಮ್ಯಾಚು, ನನಗೆ ಗೊತ್ತು ಏನು ರಿಸಲ್ಟು ಅಂದ್ಬಿಟ್ಟು, ಅದು ಯಾರದು ಅವ್ರು ಆರ್ಯವರ್ಧನ್ ಸರ್ ಹೇಳ್ಬಿಟ್ಟಿದ್ದಾರೆ, ನಾನು ಅಂದರೆ ನಂಬರು ನಂಬರು ಅಂದರೆ ನಾನು ಅಂತ, ಹಂಗೆ ನಾನು ಹೇಳ್ತಾ ಇದ್ದೀನಿ. ಪಕ್ಕ ಇಂಡಿಯಾನೇ ಗೆಲ್ಲೋದು, ಎಲ್ಲರೂ ನೋಡಿ ಇದು ಮಾಡಿ, ಸಪೋರ್ಟ್ ಮಾಡಿ ಇಂಡಿಯನ್ ಟೀಮ್, ಎಲ್ಲರೂ ಸಪೋರ್ಟ್ ಮಾಡಿ. ಇಂಡಿಯಾನೇ ಗೆಲ್ಲೋದು, ನಾಳೆ ಇಂಡಿಯಾನೇ ಗೆಲ್ಲೋದು, ಎಲ್ಲರೂ ಮನೇಲಿ ಕೂತ್ಕೊಂಡು ಆರಾಮಾಗಿ ಮ್ಯಾಚ್. ಜೈ ಹಿಂದ್, ಜೈ ಇಂಡಿಯಾ, ಜೈ ಶ್ರೀರಾಮ್. ನಮಗೆ ತುಂಬ ಅನಿಸ್ತಾ ಇದೆ, ಇಷ್ಟು ವರ್ಷ ಆದರೂ ಇಂಡಿಯಾ ವರ್ಲ್ಡ್ ಕಪ್ ಧೋನಿ ಅವ್ರು ತಂದುಕೊಟ್ಟಾಗ ಇದು ನೆಕ್ಸ್ಟ್ ಯಾರೂ ತಂದುಕೊಟ್ಟಿಲ್ಲ. ಆದರೆ ರೋಹಿತ್ ಶರ್ಮಾ ಅವ್ರು ತಂದುಕೊಟ್ರೆ ಅವ್ರ ಪ್ರೊಫೈಲ್ ಅಲ್ಲೇ ಸ್ಟಾಪ್ ಮಾಡ್ತಾರೆ, ಮತ್ತೆ ಅವರ ಕ್ರಿಕೆಟ್ ಆಡೋಕ್ಕಾಗಲ್ಲ. ಅವ್ರದ್ದೇ ಅವ್ರದ್ದು ಕಷ್ಟ ಇದೆ, ಅವ್ರು ಇಷ್ಟೇ ವರ್ಷ ಏನು ಕಷ್ಟ ಬಿದ್ದರೂ ಕನಸು ನನಸಾದರೆ ತುಂಬ ಖುಷಿ ಪಡ್ತೇವೆ. ಅಂದರೆ ಅವನಿಗೆ ಅವನ ಆಟ ಅವನು ಆಡ್ತಾನೆ, ಬಟ್ ಟೀಮ್ ಸಪೋರ್ಟ್ ಸಿಗ್ತಾ ಇಲ್ಲ. ಅಂದರೆ ಮೇನು 11 ಜನ ಆಟ ಆಡಿದ್ರೆ ಒಂದು ಮ್ಯಾಚ್ ಗೆಲ್ಲೋಕ್ಕಾಗೋದು. ಯಾಕೆಂದರೆ ರೋಹಿತ್ ಶರ್ಮಾ ಆಫ್ಸ್ ಮೊನ್ನೆ 94 ಹೊಡೆದ, ಆಡಿಲ್ವಾ? ಅದೇ ಥರ ಎಲ್ಲರೂ ಟೀಮಲ್ಲಿ 11 ಜನ ಸಪೋರ್ಟ್ ಮಾಡಿದ್ರೆ ಇಂಡಿಯಾ ಗೆಲ್ಲೋ ತುಂಬ ಸಾಧ್ಯತೆ ಇದೆ. 11 ಜನ ಆಡಿ ಗೆಲ್ಲಬೇಕು ಅನ್ನೋದು ತುಂಬ ಕನಸು. ಆ ಗೆದ್ದರೆ ಮ್ಯಾಚ್ ಕೂಡ ನಾವೇ ಗೆಲ್ತೀವಿ ಅನ್ನೋ ಕನ್ಫರ್ಮ್ ಇದೆ. ಅವನ ಆವೃತ್ತಿ ಅಲ್ಲೇ ಸ್ಟಾಪ್ ಆಗುತ್ತೆ ಅನ್ಕೊತೀನಿ. ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತೀನಿ ಇಂಡಿಯಾಗೆ. ಹಂಗೆ ಐ ಲವ್ ಯು ರೋಹಿತ್ ಶರ್ಮಾ, ಮಿಸ್ ಯು. ಫಿಲ್ಮಿ ಬೀಟ್ ಕಡೆಯಿಂದ, ವಿನಯ್ ಗೌಡ ಕಡೆಯಿಂದ, ಇಡೀ ಇಂಡಿಯನ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಫಿನಾಲೆಗೆ ಬಂದಿದ್ದೀರಾ, ಕಪ್ ಎತ್ಕೊಂಡು ಮನೆಗೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಬೌಲಿಂಗ್ ಅಲ್ಲಿ ಹೇಳೋದಾದ್ರೆ ಹೆಂಗಿದೆ ಬೌಲಿಂಗ್ ಅಂತಂದ್ರೆ? ಇವಾಗ ಮಾಮೂಲಲ್ಲಿ ಅಟ್ಯಾಕ್ ಬೂಮ್ರಾ ಬರ್ತಾ ಇದ್ರೆ, ಅವ್ರ ಜೊತೆ ನಾವು ಹಾರ್ದಿಕ್ ಪಾಂಡೆ ಬೇಸ್ಟು, ಅವ್ರ ಐ ಪಿ ಎಲ್ ಅಲ್ಲಿ ಮಾಡಿದಂಥ ಮೂಮೆಂಟ್ ನನಗೆ ಇಷ್ಟ ಆಗಿಲ್ಲ. ಬಟ್ ಇವಾಗ ನೋಡಿದಾಗ ಚೆನ್ನಾಗಿ ಬೌಲಿಂಗ್ ಬರ್ತಾ ಇದೆ, ಬೌಲಿಂಗ್ ಅವ್ರ ಆಟ ಆಡೋ ಬ್ಯಾಟ್ಸ್ಮನ್ ಎಲ್ಲ ಚೆನ್ನಾಗಿ ಅಂದಾಗ ಬೌಲಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ತಾ ಇದೆ, ಕುಲದೀಪ್ ಯಾದವ್ ಇರಲಿ ಯಾರೇ ಆಗಿರಲಿ. ಬಟ್ ಏನಂದರೆ ಇನ್ನೊಬ್ಬನ ಲೆಜೆಂಡ್ ನಾವು ಮಿಸ್ ಮಾಡ್ಕೊತೀವಿ, KL ರಾಹುಲ್ನ. ಮೇನ್ ಅವ್ರ ಟೀಮಲ್ಲಿದ್ದರೆ ನಮಗೆ ಆರ್ತಿವ ಸೋಲ್ತೀವಿ ಅದು ಬೇಡ. ಕರ್ನಾಟಕದಲ್ಲಿ ಒಬ್ಬ ಎಮ್ಮೆಯ ಮಗ ಇದ್ದಂತಂದರೆ ಸೋಲೋದು ಹೇಳೋದು ನಮಗೆ ಬಿಟ್ಟಿದ್ದು, ಒಟ್ಟಲ್ಲಿ ಅವ್ನು ಆಡ್ತಾನೆ ಅದು ನಮಗೆ ಖುಷಿ. ಬಟ್ ಆದ್ರೂ ಎರಡು ಟೀಮು ಚೆನ್ನಾಗಿರುತ್ತೆ, ಗೆಲ್ಲೋದು ಒಂದೇ ಒಂದು ಆಸೆ ಇದೆ, ಗೆಲ್ತಾರೆ ಅಂತ ಪಕ್ಕ ಕನ್ಫರ್ಮ್ ಇದೆ. ಪಕ್ಕ ನಮ್ಮದೇ ಕಪ್ಪು ಇಂಡಿಯಾ. ಚೆನ್ನಾಗಿದೆ, ಚೆನ್ನಾಗಿ ಆಡಿದ್ದಾರೆ, ಇಷ್ಟೊಂದು ಗಂಟೆ ಯಾವುದು ಸೋತಿಲ್ಲ, ಎಲ್ಲನೂ ಗೆದ್ದಿದ್ದಾರೆ, ಖಂಡಿತ ಗೆಲ್ತಾರೆ. ರೋಹಿತ್ ಶರ್ಮಾ ಖಂಡಿತ, ಹಾರ್ದಿಕ್ ಪಾಂಡ್ಯ ದಿವಸ ಕೊಹ್ಲಿ ಆಡಿಲ್ಲ, 100% ಬ್ಯಾಟಿಂಗ್ ಆಡಿ ಆಡ್ತಾರೆ. ಫಾರ್ಮ್ ಬಂದೇ ಬರ್ತಾರೆ, ಇಲ್ಲ ಇಲ್ಲ ಬಂದೇ ಬರ್ತಾರೆ ಅಂತ ನಮಗೂ ಗ್ಯಾರಂಟಿ ಇದೆ, ನಂಬಿಕೆ ತುಂಬ ಇದೆ ನಮಗೆ ವಿರಾಟ್ ಕೊಹ್ಲಿ ಮೇಲೆ. ಕೊಹ್ಲಿಯಿಂದ ಮಿನಿಮಮ್ ಅಂದರೂ 65-70 ರನ್ಸ್ 100% ಎಕ್ಸ್ಪೆಕ್ಟ್ ಮಾಡ್ತೀನಿ. ಹೊಡೆದೇ ಹೊಡಿತಾರೆ. ಬೌಲಿಂಗಲ್ಲಿ ಬುಮ್ರಾ ಇದ್ದಾರೆ, ಕುಲದೀಪ್ ಯಾದವ್ ಇದ್ದಾರೆ, ಎಲ್ಲ ಚೆನ್ನಾಗಿ ಮಾಡ್ತಾರೆ. ಭಾರತಕ್ಕೆ ಆಲ್ ದ ಬೆಸ್ಟ್, ಗೆದ್ದು ಬನ್ನಿ, ಕಪ್ ನಮ್ದೇ ಆಗ್ಲಿ. ಇಂಡಿಯಾ ಗೆಲ್ಲುತ್ತೆ, 100% ಇಂಡಿಯಾನೆ ವಿನ್ ಆಗೋದು. ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾನೆ, ಅವ್ರು ಯಾವಾಗಲೂ ಅಷ್ಟೇ ಫಿನಿಶಿಂಗ್ ಟಚ್ ಕೊಡ್ತಾರೆ. ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರೆ, ವಿರಾಟ್ ಕೊಹ್ಲಿನೇ ನಮ್ಮ ಫೇವ್ರೆಟ್. ಬೌಲಿಂಗ್ ಅಲ್ಲಿ ಬುಮ್ರಾ, ಹೌದು. ಸೌತ್ ಆಫ್ರಿಕಾ ಯಾವತ್ತೂ ಫೈನಲಲ್ಲಿ ಗೆದ್ದಿಲ್ಲ, ಹಿಸ್ಟ್ರಿನೇ ಇಲ್ಲ ಅವ್ರದ್ದು, ಅವ್ರದ್ದು ಬ್ಯಾಡ್ ಲಕ್. ನಮ್ಮ ಇಂಡಿಯಾ ಫೈನಲಲ್ಲಿ ಹೊಡೆಯುತ್ತೆ, ಇಂಡಿಯಾನೇ ಗೆಲ್ಲೋದು. ಗೆದ್ದು ಬಾ ಇಂಡಿಯಾ, ಗೆಲ್ಲೋದು ಇಂಡಿಯಾನೇ. ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಅವರೇ ಫಿನಿಶಿಂಗ್ ಟಚ್ ಒಳ್ಳೆ ಸ್ಕೋರ್ ಮಾಡ್ತಾರೆ. ಎಕ್ಸೈಟ್ಮೆಂಟ್ ಯಾವಾಗೂ ಇರುತ್ತೆ. ಅವರು ಒಂದು ಮ್ಯಾಚ್ ಇನ್ನೂ ಗೆದ್ದಿಲ್ಲ, ನಮ್ಮವ್ರು ಆಲ್ರೆಡಿ ಒಂದು 3 ಟೈಮ್ಸ್ ಹೊಡೆದಿದ್ದಾರೆ ವರ್ಲ್ಡ್ ಕಪ್ಪು. ಇವಾಗ ನೋಡ್ಬೇಕು, ಅವ್ರದ್ದು ತುಂಬ ಫೈಟ್ ಇದೆ, ಅವ್ರು ಅಗ್ರೆಸಿವ್ ಆಡ್ತಾರೆ, ನಮ್ಮದು ಟೀಮ್ ಚೆನ್ನಾಗಿದೆ, ನೋಡೋಣ. ಈಸಿಯಾಗಿ ಗೆಲ್ತೀವಿ ಅಂತ ಅನ್ಸುತ್ತೆ ಇಲ್ಲ? ಕಾಂಪಿಟೇಷನ್ ಟಫ್ ಇರುತ್ತೆ. ಫಾರ್ಮ್ ಬರ್ಬೋದು, ಎಷ್ಟು ಹೊಡಿಬೋದು ಹೇಳೋಕ್ಕಾಗಲ್ಲ. ಫಾರ್ಮ್ ಬಂದರೆ ಅವ್ರದ್ದು ನಾರ್ಮಲ್, ಅವ್ರು ಫೇವ್ರೇಟ್ ಅಂದಾಗ ಬಂದಾಗ ಆವ್ರೇಜ್. ಅವ್ರದ್ದು ಮೈನ್ ಆಡೋದೇ ಅವ್ರು ನಾಕೌಟ್ ಟೀಮ್ ಮ್ಯಾಚಸ್ಸಲ್ಲಿ ಆಡೇ ಆಡ್ತಾರೆ. ಬೌಲಿಂಗ್ ಅಲ್ಲಿ ಬುಮ್ರಾ ಇದಾರಲ್ಲ, ಪಾಕಿಸ್ತಾನ ನೋಡಿದ್ರಲ್ಲ ಹಿಂಗೆ ಮ್ಯಾಚ್ ಧೂಳಿ ಪಟಾಕಿ. ಭಾಳ ವರ್ಷ ಆಯಿತು ನಾವು ಕಪ್ನ ನೋಡಿ. ಹಾಂ ಹೌದು, ಬರುತ್ತೆ, ಬಂದೇ ಬರುತ್ತೆ. ಲಾಸ್ಟ್ ಕಾಲ್ದು ಯಾರೋ ಇವ್ರು ವರ್ಲ್ಡ್ ಕಪ್, ರೋಹಿತ್ ಶರ್ಮಾಗೆಲ್ಲ ಬಂದೇ ಬರುತ್ತೆ. ಇಂಡಿಯಾ ಗೆದ್ದೆ ಗೆಲ್ಲುತ್ತೆ ಬಿಡಿ, ಆದರೂ ಟಫ್ ಫೈಟ್ ಇರುತ್ತೆ ಅಷ್ಟೇ.
ಮೋಸ್ಟ್ಲಿ ಸೂರ್ಯಕುಮಾರ್ ಯಾದವ್ ಆಡ್ಬೋದು ಅನ್ಸುತ್ತೆ, ನಿನ್ನೆ ಮ್ಯಾಚಲ್ಲೂ ಆಡಿದ್ರು. ಯಾ ರೋಹಿತ್ ಶರ್ಮಾನು ಚೆನ್ನಾಗಿ ಆಡಿದ್ರು. ಎಸ್ ಅಫ್ಕೋರ್ಸ್ ರೋಹಿತ್ ಶರ್ಮಾ ಮೇಲೂ ತುಂಬ ಹೋಪ್ ಇದೆ, ಏನು ಸೂರ್ಯಕುಮಾರ್ ಯಾದವ್ ಮೇಲೂ ತುಂಬ ಹೋಪ್ ಇದೆ. ಹಾ ಎಸ್ ಫೈನಲ್ ಅಲ್ಲ ಮೋಸ್ಟ್ಲಿ ಫಾರ್ಮ್ ಬರ್ತಾರೆ. ತುಂಬಾ ಖುಷಿ ಆಗುತ್ತೆ. ಈವನ್ ರೀಸೆಂಟ್ ಆಗಿ ನಾವು ಇಂಡಿಯಾ ಯಾವುದು ವರ್ಲ್ಡ್ ಕಪ್ ಗೆದ್ದಿಲ್ಲ, ಲಾಸ್ಟ್ ವರ್ಲ್ಡ್ ಕಪ್ ಅಲ್ಲಿ ಫೈನಲ್ಸ್ ಹೋದ್ವಿ ಸೋತ್ವಿ. ಸೊ ಐ ಥಿಂಕ್ ಈ ವರ್ಲ್ಡ್ ಕಪ್ ಅಲ್ಲಿ ಪಕ್ಕ ಇಂಡಿಯಾ ಗೆಲ್ಲುತ್ತೆ. ಆಲ್ ದ ಬೆಸ್ಟ್ ಇಂಡಿಯಾ. ವೈಸೆ ತೋ ಇಂಡಿಯಾ ಕೋ ಆನಾ ಹೀ ಥಾ ಕ್ಯೂಂಕಿ ಇಂಗ್ಲೆಂಡ್ ಕಿ ಅಚ್ಚಿ ಟೀಮ್, ಕಿಸಿ ಕಿ ಅಚ್ಚಿ ಟೀಮ್ ಥೀ ನೀ, ದೇಖ್ತೇ ಅಬ್ ಸೌತ್ ಅಫ್ರಿಕಾ ವೈಸೆ ವಿಶಸ್ ತೋ ಕಿ ಜೀತ್ ಜಾಯೇಗಿ ಇಂಡಿಯಾ. ಬಾಕಿ ತೋ ಕಲಿ ಪಾ ಚಲೇಗಾ, ರೋಹಿತ್ ಶರ್ಮಾ ಕಾ ಅಚ್ಛಾ ಫಾರ್ಮ್ ಹೈ, ಸೂರ್ಯಕುಮಾರ್ ಯಾದವ್ ಕಾ ಅಚ್ಛಾ ಫಾರ್ಮ್, ಸಾರೆ ಬ್ಯಾಟ್ಸ್ಮನ್ ಕಾ ಅಚ್ಛಾ ಫಾರ್ಮ್ ಹೈ, ಜಸ್ಪ್ರೀತ್ ಬುಮ್ರಾ ಕಾ ಬಾಲರ್ಸ್ ಮೇ ಭೀ ಬಹುತ್ ಅಚ್ಛಾ ಫಾರ್ಮ್ ಹೈ, ಪಿಚ್ ಭೀ ಸ್ಪಿನರ್ಸ್ ಕೀ ಹೈ, ತೋ ದೇಖ್ತೇ ಅಬ್ ಕ್ಯಾ ಹೋತಾ ಹೈ, ಅಬ್ ಕಲ್ ಹೋಗಾ ಜೋ ಹೋಗಾ. ಲೇಕಿನ್ ಸ್ಕೋರ್ ತೋ ಅಗೇನ್ ಅಗೇನ್ ಡಿಪೆಂಡ್, ಜೋ ಜೋ ಚೇಸ್ ಕರ್ ರಹಾ ಹೈ ವೋ ಜೀತೇಗಾ, ಯಹೀ ಪ್ರಿಡಿಕ್ಷನ್ ಹೈ ಮ್ಯಾಚ್ ಕಾ ಭೀ ಔರ್ ಪಿಚ್ ಕಾ ಭೀ. ತೋ ಲೆಟ್ಸ್ ಸೀ, ಸ್ಲೋ ಪಿಚ್ ಹೈ, ಅಗರ್ ಪಹಲಾ ಇನ್ನಿಂಗ್ಸ್ ಮೇ ರನ್ ನೀ ಬನಾ ತೋ ದೂಸ್ರೀ ಇನ್ನಿಂಗ್ ಮೇ ಕೋಯಿ ರನ್ ಬನ್ನೇಗಾ ಭೀ ನಹೀ ಐಸೆ, ಬಟ್ ವಹೀ ಹೈ ಚೇಸ್ ಕರೇಗಾ ಜೀತೇಗಾ ವೋ ಬೋಲಾ ಗಯಾ. ಲೆಟ್ಸ್ ಸೀ, ವರ್ಲ್ಡ್ ಕಪ್, ವರ್ಲ್ಡ್ ಕಪ್ ನಮ್ದೇ ನಮ್ದೇ. ಜೈ ಹಿಂದ್, ಜೈ ಹಿಂದ್. ಗೆಲ್ಲೋದಂದ್ರೆ ನಮ್ ಇಂಡಿಯಾ, ನಾವು ಸಪೋರ್ಟ್ ಮಾಡೋದ್ರೆ ನಮ್ ದೇಶಕ್ಕೆ ಸಪೋರ್ಟ್ ಮಾಡೋದು, ಇಂಡಿಯಾನೇ ಗೆಲ್ಲುತ್ತೆ ಬಿಡಿ. ಗೆದ್ದು ಬಾ ಭಾರತ. ಇಟ್ಸ್ ಅ ವೆರಿ ಎಕ್ಸೈಟಿಂಗ್, ಲೈಕ್ ವಿ ಆರ್ ಆಲ್ ಎಕ್ಸೈಟೆಡ್. ದಿಸ್ ಇಸ್ ದ ಫಸ್ಟ್ ಎವರ್ ಇಂಡಿಯಾ ಇಸ್ ಕ್ವಾಲಿಫೈಡ್ ಫಾರ್ ದ ಫೈನಲ್ ಇನ್ 10 ಇಯರ್ಸ್. ಸೊ ಹೋಪ್ಫುಲಿ ವಿ ವಿಲ್ ಗೋ ಬಿಗ್, ವಿ ವಿಲ್ ವಿನ್ ದ ಮ್ಯಾಚ್. ಫಸ್ಟ್ ವರ್ಲ್ಡ್ ಕಪ್ ಐ ವಾಸ್ ಸಮ್ವೇರ್ ಅರೌಂಡ್ 14 ಇಯರ್ಸ್ ಓಲ್ಡ್. And it's been a long journey. It's almost been 17 years, not 17, yeah, 17 years that India did not, that India had won the T20 World Cup. Hopefully we can win this. Virat Kohli did not fire anything big this time. So I am hoping we have Bumrah, we have Harshdeep. Kuldeep can bowl well as well. And Akshar can be a very, ವೆರಿ ಇಕನಾಮಿಕಲ್ ಬೌಲರ್. ಫಿಲ್ಮಿ ಬೀಟ್ ಕಡೆಯಿಂದ, ವಿನಯ್ ಗೌಡ ಕಡೆಯಿಂದ, ಇಡೀ ಇಂಡಿಯನ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್. ಫಿನಾಲೆಗೆ ಬಂದಿದ್ದೀರಾ, ಕಪ್ ಎತ್ಕೊಂಡು ಮನೆಗೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ಜನಗಳು ಒಂದ್ ರೀತಿಲಿ ಎಕ್ಸೈಟ್ ಆಗಂತೂ ವೇಟ್ ಮಾಡ್ತಿದ್ರೆ ಮ್ಯಾಚ್ಗೆ. ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ಈ ಸರಿ ಅಂತೂ ಕಪ್ ಗೆಲ್ಲದ ನಾವೇ, ಏನ ಈ IPL ಅಲ್ಲಿ ಈ ಸಲ ಕಪ್ ನಮ್ದೇ ನಮ್ದೇ ಅಂತ ಹೇಳ್ತಾ ಇದ್ವಿ. ವರ್ಲ್ಡ್ ಕಪ್ ಅಲ್ಲಿ ನಾವು ಈ ರೀತಿಯಾಗಿ ಹೇಳೋದೇ ಇಲ್ಲ, ನಾವಂತೂ ಕಪ್ ತಗೊಂಡು ಬಂದೇ ಬರ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದಾರೆ ಜನ. ಆ್ಯಂಡ್ ವಿರಾಟ್ ಕೊಹ್ಲಿ ಅಂತೂ ಫಾರ್ಮ್ ಅಲ್ಲಿ ಬಂದಿರಲಿಲ್ಲ, ಫೈನಲ್ ಅಲ್ಲಿ ಮಾತ್ರ ವಿರಾಟ್ ಕೊಹ್ಲಿ ಸಖತ್ತಾಗಿ ಅಬ್ಬರಿಸ್ತಾರೆ ಅಂತ ಒಂದು ಮಾತನ್ನ ಇಲ್ಲಿ ಜನರು ಹೇಳ್ತಾ ಇರುವಂಥದ್ದು. ಪ್ರತಿಯೊಬ್ಬರು ಕೂಡ ಎಕ್ಸೈಟ್ ಆಗಿ ವೇಟ್ ಮಾಡ್ತಿದ್ರೆ, ನಾವು ನೀವು ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರುವಂಥದ್ದು ಆ ಒಂದು ಟೈಮ್ಗೆ ಕಪ್ಪನ್ನ ಯಾವಾಗ ಎತ್ತಾರೆ ಅಂತ. ಅದಕ್ಕೂ ಕೂಡ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಸದ್ಯಕ್ಕೆ ಬಾಕಿ ಇರುವಂಥದ್ದು ಆನ್ಸರ್ ಸಿಗೋಕ್ಕೆ. ಸದ್ಯಕ್ಕೆ ಈ ಒಂದು ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ಕ್ಯಾಮರಾಮನ್ ಫ್ಯೂಚರ್ ಜೊತೆ ಯಶ್ವಂತ್, ಒನ್ ಇಂಡಿಯಾ ಕನ್ನಡ.